गवर्नमेंट डिस्ट्रिक्ट गवर्नमेंट हॉस्पिटल के सामने जो एहतजाज कर रहे हैं 14 दिन से, रात और दिन यहाँ के डायरेक्टर और हमारे एडमिनिस्ट्रेटिव और हमारे MLA साहब आंख बंद करके खामोश बैठे हुए हैं। लिहाजा कम से कम उन्होंने जनाब प्रतिनिधि हैं, जबकि वोटर्स जो है उनके इलाके के हो या और दूसरे एरिया के हो, वर्कर्स को जो बिलावज है बिला नोटिस दिए हुए जो निकाल दिए हैं, ये सबसे पहला गलत है। ये हम जब कोरोना का पीरियड था, जब कोई नहीं मिल रहा था, अपनी अपनी जान को डर के जो छुप छुप के फिर रहे थे, लेकिन जब वैसी सर्विस देने वालों को वैसे हालात में वैसे पीरियड में जो इनको निकाला गया है जो परसों में थोड़े दिन पहले, ये बहुत गलत है, हम इसका खंडन करते हैं। लिहाजा इनको फिर दोबारा जिस काम पर थे वो काम पर दोबारा उनको लिया जाए, अगर नहीं लिया गया तो ये दलित माइनॉरिटी से ना पूरे तरीके से तन धन मन से जो है ना पूरा इनको सपोर्ट करके खुले तरीके से जो है ना हम ज़िला भर में इसका एहतजाज करेंगे। हो सका तो ये स्टेट भर हो जाएगा इशू, क्योंकि 14 दिन से है, पानी है और धूप है, उसके बावजूद भी यहाँ पर हमारे MLA लोकल में रहने के बावजूद भी नहीं आए, और हमारे डिप्टी कमिश्नर साहब को चाहिए कि ये मसले का हल, उन्होंने एडमिनिस्ट्रेटिव है, उन्होंने इसका हल निकालना चाहिए, अगर नहीं निकाला गया तो इसका सख्त एहतजाज किया जाएगा। आपका नाम? मेरा नाम मोहम्मद ख्वाजा मोइनुद्दीन, डिस्ट्रिक्ट प्रेसिडेंट दलित माइनॉरिटी सेने बीदर। तीन दिन ऐन दलित रक्षणा वेदिके वतियिंद ब्रीम्स आस्पत्रे बीदर जिला ब्रीम्स आस्पत्रे एदुरुगडे ऐन अम्मदास गायकवाड अण्णाजी अवर नेतृत्वदल्लि ಈ ಸ್ವಚ್ಛತಾ ಕರ್ಮಿಗಳು ಹಾಗೂ ನೈರ್ಮಲ್ಯ ಸ್ವಚ್ಛತಾ ಸಿಬ್ಬಂದಿಗಳನ್ನು ಸೇವೆಯಿಂದ ವಜಾಗೊಳಿಸಿರುವ ಸಲುವಾಗಿ ಅವ್ರ ಪರವಾಗಿ ಏನು ಧರಣಿ ಮಾಡ್ತಾ ಇದ್ದಾರೆ, ಇದಕ್ಕೆ ಬೆಂಬಲ ಸೂಚಿಸುವ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಏಜಖಾನಣ್ಣ ಅವರ ಆದೇಶದ ಮೇರೆಗೆ ಇವತ್ತು ನಾವು ಬಂದಿದ್ದೇವೆ. ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಸುಮಾರು 96 ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ನೈರ್ಮಲ್ಯ ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಸ್ವಚ್ಛತಾ ಕರ್ಮಿಗಳನ್ನು ಟೆಂಡರ್ ಮೂಲಕ 2 ವರ್ಷಗಳ ಹಿಂದೆ ಏನು ಬ್ರೀಮ್ಸು ಮಾಂಜ್ರಾ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ವತಿಯಿಂದ ಸೇವೆಗೆ ತೆಗೆದುಕೊಂಡು ಕೊರೋನಾ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಾಗಲಿ ಪೂರ ಇಡೀ ದೇಶದಲ್ಲಾಗಲಿ ಯಾರು ಕೂಡ ಮನೆಯಿಂದ ಬರೋಕ್ಕೂ ಕೂಡ ಹೆದರ್ತಾ ಇದ್ದರು, ಅಂಥ ಸಂದರ್ಭದಲ್ಲಿ ಈ ನಮ್ಮ ತಾಯಂದಿರಿಗೆ ಕೆಲಸ ತೆಗೆದುಕೊಂಡು ನಂತರ 2 ವರ್ಷದ ನಂತರ ನಮ್ಮ ಕೆಲಸ ಆಗಿಬಿಡ್ತು, ನೀವು ಈಗ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿ ಇವ್ರಿಗೆ ಸೇವೆಯಿಂದ ವಜಾಗೊಳಿಸಿದ್ದಾರೆ. ಇವರ ಕುಟುಂಬಗಳಿಗೆ ಕೂಡ ಭಾಳ ಅನ್ಯಾಯ ಮಾಡಿದ್ದಾರೆ. ಇದರಿಂದ ಸುಮಾರು 1,000 ಜನ 500 ಜನ ಇವ್ರ ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ಅದರ ಸಲುವಾಗಿ ಬ್ರೀಮ್ಸ್ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಏನು ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘ ಇದೆ, ಅದೆಲ್ಲ ಈ ಕಡೆ ಬಂದು ಗಮನ ಕೊಟ್ಟು ಇವ್ರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂತಂದರೆ ಈ ಹೋರಾಟವನ್ನು ನಾವು ಕರ್ನಾಟಕ ಅಂತೂ ಬಿಡಿ ದಿಲ್ಲಿವರೆಗೂ ಕೂಡ ತೆಗೆದುಕೊಂಡು ಹೋಗ್ತೇವೆ, ರಾಷ್ಟ್ರಪತಿಯವ್ರ ಗಮನಕ್ಕೂ ಕೂಡ ತರುವಂಥ ಕೆಲಸ ಮಾಡ್ತೇವೆ. ಇದು ಹೋರಾಟ ಇಷ್ಟಕ್ಕೆ ಬಿಡುವುದಂತಿಲ್ಲ, ಈ ಹೋರಾಟ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೇವೆ. ಈ ನಮ್ಮ ತಾಯಂದಿರಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ DMS ಕಂಕಣಬದ್ಧವಾಗಿ ಅವ್ರ ಹಿಂದೆ ಇರುತ್ತೆ. ಅವ್ರ ಜೀವನ ಹಂಗೆ ತೊರೆದು ಕೊರೋನಾದಲ್ಲಿ ಕೆಲಸ ಮಾಡಿದ್ದಾರೆ. ದಯಮಾಡಿಸಿ ನಿಮಗೆ ಜಿಲ್ಲಾಡಳಿತಕ್ಕೆ ಕೈ ಮುಗಿದ್ಕೊಂಡು ಕೇಳ್ತಾ ಇದ್ದೀನಿ ನಾನು, ಈ ನಮ್ಮ ತಾಯಂದಿರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಅನ್ಯಾಯ ಮಾಡಿದರೆ ನಾವು ಸುಮ್ಮನೆ ಕೂಡೋಕ್ಕಾಗಲ್ಲ, ಯಾಕಂದರೆ ಈ ದೇಶದಲ್ಲಿ ಸಂವಿಧಾನ ಇದೆ, ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಅದರ ಸಲುವಾಗಿ ನಿಮ್ಮ ಹೋರಾಟಕ್ಕೆ ಮನ್ನಿಸಿ ಈ ತಾಯಂದರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಇವತ್ತಿನ ದಿನ ನಾನು ದಲಿತ ಮತ್ತು ಮೈನಾರಿಟಿ ಸೇನೆಯ ಒಂದು ಹೈದರಾಬಾದ್ ಕರ್ನಾಟಕ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಒಂದು ಜಿಲ್ಲಾಡಳಿತಕ್ಕೆ ಹಾಗೂ ಬ್ರೀಮ್ಸ್ ನಿರ್ದೇಶಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಒಂದು ವೇಳೆ ಇದು ಆಗ್ತಾ ಇರಲಿಲ್ಲ ಅಂತಂದರೆ ನಾನು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ.